ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರಿನಲ್ಲಿ 3 ದಿನಗಳ ಕಾಲ ನಡೆಯುವ ಫಲಪುಷ್ಪ ಪ್ರದರ್ಶನ ಜಿಲ್ಲಾ ಸಚಿವ ಜೆಸಿ ಮಾಧುಸ್ವಾಮಿ ರವರು ಚಾಲನೆ ನೀಡಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಿ ಮೆಚ್ಚುಗೆಗೆ ವ್ಯಕ್ತಪಡಿಸಿದರು. ಫಲಪುಷ್ಪ ಪ್ರದರ್ಶನ ಆರಂಭವಾಯಿತು. ತುಮಕೂರಿನ ಜಿಲ್ಲಾ ತೋಟಗಾರಿಕಾ ಕಚೇರಿ ಆವರಣದಲ್ಲಿ ಶುಕ್ರವಾರದಿಂದ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರು ಚಾಲನೆ ನೀಡಿದರು. ಶುಕ್ರವಾರ ರಾತ್ರಿಯಿಂದ ಆರಂಭವಾದ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಿಸಲು 100+ ಮಂದಿ ಆಗಮಿಸಿ ವಿವಿಧ ಅಲಂಕಾರಿಕ ಪುಷ್ಪಗಳ ಜೋಡಣೆಯಿಂದ ಡಿಸ್ನಿ ಮಾದರಿಯಲ್ಲಿ ವಿನ್ಯಾಸ ನಡೆಸಿದ್ದನ್ನ ವೀಕ್ಷಿಸಿ ಸಂತಸಗೊಂಡರು. ಹೆಬ್ಬೂರಿನ ಶ್ರೀನಿವಾಸ ಮೂರ್ತಿ ರವರ ಪುತ್ರ ಚೇತನ್ ಮೂರ್ತಿ ರವರು ಕೋಟಪುರಿಯ ಗ್ರಾಮೀಣ ಮಾರುಕಟ್ಟೆಯ ಮಾದರಿಯನ್ನ ಸಿದ್ಧಗೊಳಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಚೇತನ್ ಮೂರ್ತಿ ಅಂತ. ಇವತ್ತು ನಾವಿಲ್ಲಿ ಏನು ಮಾರ್ಕೆಟ್ ಮಾಡೆಲ್ನ ಕ್ರಿಯೇಟ್ ಮಾಡಿದ್ದೀವಿ, ಇದು ರೂರಲ್ ಮಾರ್ಕೆಟ್ ಕೊರಟಗೆರೆ ಅನ್ನೋ ಕಾನ್ಸೆಪ್ಟು. ಒಂದು ಮಾರ್ಕೆಟ್ನಲ್ಲಿ ಏನೇನು ಇರಬೇಕು, ಆಧುನಿಕ ತಂತ್ರಜ್ಞಾನ ಎಲ್ಲ ಬಳಸಿ ಒಂದು ಮಾರ್ಕೆಟ್ನಲ್ಲಿ ಬರೋ ವೇಸ್ಟ್ನ ಮತ್ತೆ ಅದನ್ನು ವೇಸ್ಟ್ನ ಬಳಸ್ಕೊಂಡು ಬಯೋಗ್ಯಾಸ್ ಪ್ಲಾಂಟ್ನ ಬಿಲ್ಡ್ ಮಾಡೋದ್ರಿಂದ ಒಂದು ಮಾರ್ಕೆಟ್ನಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರು, ಮಾರ್ಕೆಟ್ನಲ್ಲಿ ಎಕ್ಸ್ಪೋ, ಮಾರ್ಕೆಟ್ನಲ್ಲಿ ಆಕ್ಷನ್ ಸೆಂಟರು, ಮತ್ತು ಡಿಫ್ರೆಂಟ್ ಮಾರ್ಕೆಟ್ನ ಸಪ್ರೇಟ್ ಮಾಡಿ ಸೊ ಅದನ್ನೆಲ್ಲ ಕಸ್ಟಮರ್ಸ್ಗೆ ಈಸಿ ಆಗಲಿ ಫೈಂಡ್ ಮಾಡಲಿಕ್ಕೆ. ತರಕಾರಿ ಮತ್ತು ಹಣ್ಣು ಎಲ್ಲ ಮಿಕ್ಸ್ ಮಾಡ್ತಾ ಇಲ್ಲ, ನಾವೆಲ್ಲಾನು ಸಪ್ರೇಟಾಗಿ ಇರ್ತಾ ಇದ್ದೀವಿ. ಅಲ್ಲೇ ಒಂದು ಆರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರಲ್ ಪ್ರೊಡ್ಯೂಸರ್ ಕಂಪ್ನಿ ಕೂಡ ಇಟ್ಟಿದ್ದೀವಿ. ಸೊ ಕಸ್ಟಮರ್ಸ್ಗೆ ಎಲ್ಲೂ ನೀವು ಡಿಲೇ ಆಗಬಾರ್ದು, ಅವ್ರ ಮಾರ್ಕೆಟ್ಗೆ ಏನು ಪ್ರೈಸ್ ಇದೆ ಅಂತ ತಿಳ್ಕೋಬೇಕು. ಅದನ್ನೆಲ್ಲ ಡಿಸ್ಪ್ಲೇ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಮಾದರಿ ಮಾರ್ಕೆಟ್ ಇಲ್ಲಿರಬೇಕು. ತೋಟಗಾರಿಕಾ ಇಲಾಖೆಯವರು ಅತ್ಯುತ್ತಮವಾಗಿ ಫಲಪುಷ್ಪ ಪ್ರದರ್ಶನ ಮಾಡಿದ್ದು ಇದು ರೈತರಿಗೆ ಬಹಳ ಉಪಯುಕ್ತವಾಗಿದೆ ಎಂದು ಚಿಕ್ಕಣ್ಣ ಸ್ವಾಮಿಯ ಪಾಪನವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಂದು ತೋಟಗಾರಿಕೆಯಲ್ಲಿ ಒಂದು ಕೃಷಿ ಸಂಬಂಧಪಟ್ಟಂಗೆ ಎಲ್ಲ ರೈತ ಬಂಧುಗಳಿಗೆ ಸಂಬಂಧಪಟ್ಟಂಗೆ ಒಳ್ಳೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ, ಬಟ್ ಇಲ್ಲಿ ನೋಡತಕ್ಕಂಥ ಎಲ್ಲ ವಸ್ತುಗಳು ಸಹ ಭಾಳ ಒಂದು ಉತ್ತಮವಾಗಿ ಎಲ್ಲರೂ ಸಹ ಒಂದು ಪ್ರದರ್ಶನ ಮಾಡೋದು ತುಂಬ ನಮಗೆ ಒಂದು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ಇವೆಲ್ಲ ಎಲ್ಲೋ ಒಂದು ಕಡೆ ಇವತ್ತಿನ ರೈತರು ಎಲ್ಲ ಒಂದು ಎಲ್ಲ ಕೈ ಬಿಡ್ತಿದ್ದಾರೆ, ಬಟ್ ಇವೊಂದೆಲ್ಲ ಒಂದು ಕಾರ್ಯಕ್ರಮಗಳು ನಡ್ಕೊಂಬಂದರೆ ಎಲ್ಲ ಒಂದು ಮುಂದುವರಿಯುತ್ತೆ, ಎಲ್ಲರೂ ಸ್ವಲ್ಪ ಅಳವಡಿಸ್ಕೊಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ರೈತರಿಗೆ ಕಾರ್ಯಭಾರ ಮಾಡೋದು ಎಲ್ಲ ಒಳ್ಳೇದೇ ಅಲ್ವಾ? ಈಗ ಒಬ್ಬ ರೈತನ ಈಗ ಎಲ್ಲ ಒಂದು ಕಡೆ ಅವನಿಗೆ ಅನುಕೂಲ ಇದ್ದರೂ ಇನ್ನೂ ರೀತಿಯೇ ಇರ್ತಾನೆ. ಇದೆಲ್ಲ ಒಂದು ಎಚ್ಚರಿಕೆ ಮಾಡೋದ್ರಿಂದ ಅವರು ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ, ಮಾಡೋದ್ರಿಂದ ಅವನು ಮುಂದೆ ಏನೋ ಒಂದು ಮಾಡಬೇಕು ಅಂತ ಒಂದು ಆಸಕ್ತಿ ಬರುತ್ತೆ ಇವೆಲ್ಲ ನೋಡ್ತಾ. ಅದನ್ನು ಮಾಡೋದು ಭಾಳ ಒಳ್ಳೆಯದು ಕಾರ್ಯಕ್ರಮ. ಹೂವಿನಿಂದ ಅಲಂಕರಿಸಲಾಗಿದ್ದ ತಾಜ್ ಮಹಲ್ ವೈಲ್ಡ್ ಲೈಫ್ ಪ್ರಾಣಿಗಳ ಮಾದರಿಗಳನ್ನ ಪುಷ್ಪಾಲಂಕಾರದಲ್ಲಿ ಮಾಡಲಾಗಿತ್ತು. ಇದಲ್ಲದೆ ವಿವೇಕಾನಂದರ ಮರಣಶಾಲೆಯ ಕಲಾಕೃತಿ ಈ ವಿಶೇಷ ಅಲಂಕಾರಿಕ ಹೂಗಳಿಂದ ಮಾಡಲಾಗಿದ್ದು ಜನಾಕರ್ಷಣೆಗೆ ಕಾರಣವಾಯಿತು. ಕೃಷಿ, ರೇಷ್ಮೆ, ಪಶುಸಂಗೋಪನೆ, ಮೀನುಗಾರಿಕೆ, ಖಾದಿ, ಗ್ರಾಮೋದ್ಯೋಗ ಸೇರಿದಂತೆ ವಿವಿಧ ಇಲಾಖೆಗಳ 40 ಮಳಿಗೆಗಳು, ಖಾಸಗಿಯು ಸೇರಿ 120 ಮಳಿಗೆಗಳು ಪ್ರದರ್ಶನದಲ್ಲಿತ್ತು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ನವ್ಯಾಬಾಬು, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಎಸ್ಪಿ ಕೋನ ವಂಶಿಕೃಷ್ಣ, ಜಿಲ್ಲಾ ಪಂಚಾಯತ್ ಸಿಇಒ ಶುಭಾ ಕಲ್ಯಾಣ್, ಮಹಾನಗರ ಪಾಲಿಕೆ ಮೇಯರ್ ಫರಿದಾ ಬೇಗಂ, ತೋಟಗಾರಿಕಾ ಸಂಘದ ಅಧ್ಯಕ್ಷರು, ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಆಡಳಿತ ನೌಕರರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಸಮ್ಮೇಳನ ಆರಂಭವಾಯಿತು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕರ್ನಾಟಕ ರಾಜ್ಯ ಕಾಲೇಜು ಶಿಕ್ಷಣ ಇಲಾಖೆ ಆಡಳಿತ ನೌಕರರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಸಮ್ಮೇಳನ ನಡೆಯಿತು. ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ರವರು ಸಮ್ಮೇಳನವನ್ನ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರು, ಕಾಲೇಜು ಶಿಕ್ಷಣ ಇಲಾಖೆ ಆಡಳಿತ ನೌಕರರ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ರವರು ಹೇಳಿದ್ದಾರೆ. ತಾವು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋದರೂ ಸಮಸ್ಯೆಗಳ ಸರಣಾಲೆಯೇ ಆಗಿದೆ, ಆದರೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಮಸ್ಯೆಗಳು ಕಡಿಮೆ ಇರುವುದು ಕಾಣಬರುತ್ತದೆ ಎಂದು ಷಡಕ್ಷರಿ ಹೇಳಿದರು. ನೇರ ನೇಮಕಾತಿ ಆಗುತ್ತಿಲ್ಲ, ಮಂಜೂರಾದ ಹುದ್ದೆಗಳು ಭರ್ತಿಯಾಗುತ್ತಿಲ್ಲ, ಹೀಗೆ ವಿವಿಧ ಬೇಡಿಕೆಗಳ ಬಗ್ಗೆ ಸಂಬಂಧಿಸಿದ ಸಚಿವರ ಗಮನಕ್ಕೆ ತರುವುದಾಗಿ ಹೇಳಿದರು. ಇಲ್ಲಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಮಠ ಒಂದು ಪೂಜಾ ಕೈಂಕರ್ಯಗಳಿರ್ಬೋದು, ಧಾರ್ಮಿಕ ಕೈಂಕರ್ಯಗಳಿರ್ಬೋದು, ಅಥವಾ ಅನ್ನದಾಸೋಹಗಳಿರ್ಬೋದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ವಿಚಾರಗಳನ್ನ ಮತ್ತೊಮ್ಮೆ ತಾವೆಲ್ಲರೂ ಕೂಡ ನೋಡಿದಂಗೆ ಆಗ್ತದೆ. ಆ ಕಾರಣಕ್ಕಾಗಿ ಕಾರ್ಯಕ್ರಮ ಮಾಡಿದ್ದಕ್ಕೆ ನನ್ನ ಅಭಿನಂದನೆಗಳನ್ನು ಕೂಡ ನಿಮ್ಮ ರಾಜ್ಯ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆ ಇವತ್ತು ವಿಚಾರ ಸಂಕಿರಣದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ತಾವು ಇಟ್ಕೊಂಡಿದ್ದೀರಾ. ಆಡಳಿತದಲ್ಲಿ
ಕಂಪ್ಯೂಟರೈಸ್ ಆಗಬೇಕು ಅನ್ನುವಂಥದ್ದು, ಮತ್ತೆ ಏನೆಲ್ಲ ಸವಾಲುಗಳಿದೆ ಅನ್ನುವಂಥದ್ದನ್ನು ಕೂಡ HRMS ಮತ್ತು EMIS ಬಗ್ಗೆನೂ ಕೂಡ ಇಟ್ಕೊಂಡಿರುವುದನ್ನ ನಾನು ಕೂಡ ನೋಡಿದ್ದೇನೆ. ಅತ್ಯಂತ ಪ್ರಮುಖವಾಗಿರುವಂತಹ ವಿಚಾರ ಅದ್ರ ಜೊತೆ ನಿಮ್ಮ ಕಾರ್ಯದರ್ಶಿಗಳು ಮಾತನಾಡ್ತಾ ನಿಮ್ಮ ಡಿಮ್ಯಾಂಡ್ಸ್ಗಳ ಬಗ್ಗೆನೂ ಕೂಡ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಮುಂಚಿತವಾಗಿ ನಾನು ಈ ಒಂದು ತಮ್ಮ ಇಲಾಖೆಯ ಸಚಿವರಾಗಿರುವಂತಹ ಅಶ್ವಥ್ ನಾರಾಯಣ್ ಬರಬೇಕಾಗಿತ್ತು. ನಾನು ಕೂಡ ಮನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೆ ಬರ್ತೇನೆ ಅಂತ ಹೇಳಿದ್ರು. ನೆನೆ ಕೂಡ ತುಂಬಾ ನಾನು ಹಾಸನದಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿದ್ದೆ, ತುಂಬಾ ಪ್ರಯತ್ನ ಪಟ್ಟೆ. ರಾತ್ರಿ 9:00 ಪಾಪ ಅವರಿಗೆ ಫೋನ್ ಮಾಡಿದ್ರು, ಸರ್ ಇಲ್ಲಿ ನಾಳೆ ಕಾರ್ಯಕ್ರಮ ಇದೆ, ತಾವು ಬರಬೇಕು, ತಮ್ಮ ಇಲಾಖೆಯ ಎಲ್ಲ ಆಡಳಿತ ಇಲಾಖೆ ನೌಕರರು ಕೂಡ ಭಾಗವಹಿಸ್ತಾ ಇದ್ದಾರೆ, ಸಾವಿರಾರು ಜನ ಬರಬೇಕು ಅಂತ ಹೇಳಿದೆ. ಆದ್ರೆ ITBT ಇಲಾಖೆದು ಮತ್ತೆ ತಮ್ಮ ಇಲಾಖೆದು ಬಜೆಟ್ ಪ್ರಿಲಿಮಿನರಿ ಮೀಟಿಂಗ್ ಅನ್ನ 11 ಗಂಟೆಯಿಂದ ಸುಮಾರು 1 ಗಂಟೆವರೆಗೆ ಇಟ್ಕೊಂಡಿದ್ದಾರೆ. 1-2 ಕಾಲೇಜು ಶಿಕ್ಷಣ ಇಲಾಖೆ ಹೆಚ್ಚುವರಿ ನಿರ್ದೇಶಕರಾದ ಪ್ರೊಫೆಸರ್ ಕೆ ಪ್ರಸಾದ್, ಜಂಟಿ ನಿರ್ದೇಶಕರಾಗಿ ರಮೇಶ್ ಬಾಬು, ಪ್ರೊಫೆಸರ್ ಡಿ ರಂಗಸ್ವಾಮಿ ಗೌಡ, ಸರ್ಕಾರಿ ನೌಕರರ ಸಂಘದ ಮುಖಂಡರಾದ ಜಗದೀಶ್ ಗೌಡಪ್ಪ ಪಾಟೀಲ್, ಆರ್ ಶ್ರೀನಿವಾಸ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ರಾಜ್ಯದ ಎಲ್ಲೆಡೆಯಿಂದ ಶಿಕ್ಷಣ ಇಲಾಖೆ ನೌಕರರುಗಳು ಆಗಮಿಸಿದ್ದರು. ಕೋಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿಯ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನಡೆಯಿತು. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿಯ ಸುಪ್ರಸಿದ್ಧ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನೆರವೇರಿತು. ರಥೋತ್ಸವದ ಪ್ರಯುಕ್ತ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ಆಂಜನೇಯ ಸ್ವಾಮಿಯ ವಿಶೇಷ ಪೂಜೆ ನೆರವೇರಿಸಿ ಅನಂತರ ರಥೋತ್ಸವದಲ್ಲಿ ಸ್ವಾಮಿಯನ್ನ ಪ್ರತಿಷ್ಠಾಪಿಸಲಾಯಿತು. ಗರದ 3 ಸುತ್ತು ಪ್ರದಕ್ಷಿಣೆ ಹಾಕಿದ ನಂತರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಭಕ್ತರು ಬಾಳೆಹಣ್ಣು ದವನದೊಂದಿಗೆ ರಥದ ಮೇಲೆ ಎಸೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ಮಾಜಿ ಸಚಿವ ಚೆನ್ನಿಕಪ್ಪ ರವರ ಹುಟ್ಟುಹಬ್ಬದ ಪ್ರಯುಕ್ತ ಜಾತ್ರೆಯಲ್ಲಿ ಭಕ್ತರಿಗೆ ಸಿಹಿ ಹಂಚಲಾಯಿತು. ಸುಡುವ ಬಿಸಿಲನ್ನ ಲೆಕ್ಕಿಸದೆ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆ ಹಾಗೂ ಬೆಂಗಳೂರಿನಿಂದ ಭಕ್ತಾದಿಗಳು ಆಗಮಿಸಿದ್ದು ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತುಮಕೂರಿನ ಅಮಾನಿಕೆರೆ ಮುಂಭಾಗ ವೈದ್ಯರುಗಳು ಸೇರಿದಂತೆ 52 ಮಂದಿ ರಥಸಪ್ತಮಿ ಪ್ರಯುಕ್ತ ಸಾಮೂಹಿಕವಾಗಿ 108 ಸೂರ್ಯ ನಮಸ್ಕಾರ ನೆರವೇರಿಸಿದರು. ರಥಸಪ್ತಮಿ ಅಂಗವಾಗಿ ತುಮಕೂರಿನ ಅಮಾನಿಕೆರೆ ಮುಂಭಾಗ ವೈದ್ಯರುಗಳು ಸೇರಿದಂತೆ 52 ಮಂದಿ ಸಾಮೂಹಿಕವಾಗಿ 108 ಸೂರ್ಯ ನಮಸ್ಕಾರಗಳನ್ನ ಮಾಡುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ತುಮಕೂರಿನ ಶ್ರೀರಾಮನಗರದ ಗಿಳಿಯರ ಬಳಗ, ಧರ್ಮಪುರಿ ಯೋಗ ಶಿಕ್ಷಣ ಸಂಸ್ಥೆ, ಗಾಂಧಿನಗರ ಇವುಗಳ ಸಂಯುಕ್ತಾಶ್ರಯದಲ್ಲಿ ರಥಸಪ್ತಮಿ ಅಂಗವಾಗಿ 108 ಸೂರ್ಯ ನಮಸ್ಕಾರವನ್ನ ಬೆಳಗ್ಗೆ 5:25-7 ಗಂಟೆಯವರೆಗೆ 52 ಜನರ ಪೈಕಿ 32 ವೈದ್ಯರು ನಡೆಸಿಕೊಟ್ಟರು. ವೈದ್ಯರುಗಳಾದ ಕೆಎಸ್ ರಾಜಶೇಖರ್, ಡಾಕ್ಟರ್ ಮುರಳೀಧರ್, ಡಾಕ್ಟರ್ ಹಿರೇಮಠ್ ಸೇರಿದಂತೆ 32 ವೈದ್ಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. 21 ಮಹಿಳೆಯರು ಸೂರ್ಯ ನಮಸ್ಕಾರದಲ್ಲಿ ಭಾಗವಹಿಸಿದ್ದರು. ಯೋಗ ಶಿಕ್ಷಕಿ ರಶ್ಮಿಕಾ ಅಕ್ಕನವರು ಸಾಮೂಹಿಕ ಸೂರ್ಯ ನಮಸ್ಕಾರವನ್ನ ನಡೆಸಿಕೊಟ್ಟರು. ಹಿರೇಮಠ ಅಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಮಾತನಾಡಿ, ರಥಸಪ್ತಮಿ ದಿನ ಸೂರ್ಯ ನಮಸ್ಕಾರ ಮಾಡಿದರೆ ದೇಹಕ್ಕೆ ಉತ್ತಮ ಶಕ್ತಿ ಬರುತ್ತದೆ ಎಂದರು. ರಥಸಪ್ತಮಿ ದಿನದಂದು ಸೂರ್ಯನ ದಿನವೆಂದು ಸ್ವಾಮೀಜಿಯವರು ಬಣ್ಣಿಸಿದರು. ನಮ್ಮೆಲ್ಲರ ಬದುಕಿಗೆ ಸೂರ್ಯ ಸಂಪನ್ಮೂಲ. ಸೂರ್ಯನ ಹೊರತುಪಡಿಸಿ ಜೀವವನ್ನು ಕಲ್ಪಿಸಿಕೊಳ್ಳೋದು ಕೂಡ ಸಾಧ್ಯ ಇಲ್ಲ. ಇಡೀ ಪ್ರಪಂಚದಲ್ಲಿ ಜೀವಕ್ಕೆ ಮತ್ತು ಜೀವನಕ್ಕೆ ಜೀವಾಧಾರವಾಗಿರೋದು ಸೂರ್ಯ. ಆದ್ದರಿಂದಲೇ ಭಾರತೀಯ ಸಂಸ್ಕೃತಿನಲ್ಲಿ ಸೂರ್ಯದೇವನಿಗೆ ಬಹಳ ಮುಖ್ಯವಾದಂತಹ ಸ್ಥಾನಮಾನವನ್ನು ಕೊಡಲಾಗಿದೆ. ಪ್ರತಿಯೊಬ್ಬರೂ ಕೂಡ ನಾವು ಸೂರ್ಯನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಭಾರತೀಯ ಜೀವನ ಶೈಲಿನಲ್ಲಿ ಸಂಧ್ಯಾ ವಂದನೆ ಮತ್ತು ಸೂರ್ಯ ನಮಸ್ಕಾರವನ್ನು ಅಳವಡಿಸಲಾಗಿದೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಮಾತನಾಡಿ, ಯೋಗಕ್ಕೆ ವಿಶ್ವಮಟ್ಟದಲ್ಲಿ ಮಾನ್ಯತೆ ದೊರೆತಿದೆ ಎಂದರು. ವೈದ್ಯರುಗಳೇ ಸೂರ್ಯ ನಮಸ್ಕಾರದಲ್ಲಿ ಪಾಲ್ಗೊಳ್ಳುವ ಮೂಲಕ ಸಾರ್ವಜನಿಕರಿಗೆ ಮಾದರಿಯಾಗಿದ್ದಾರೆ ಎಂದರು. ವೈದ್ಯರು ಯಾಕೆಂದ್ರೆ ಇವತ್ತು ನಮಗೆ ಜಾಗ ನೀಡೋದೇ ಕಷ್ಟ ಇದೆ ಅಂತಲೇ ಅವ್ರ ಮನೆ ಮೇಲೆ ಒಂದು ಒಂದು ಜಾಗವನ್ನು ಯೋಗ ಕಣಿಸ್ಲಿಕ್ಕೆ ಒಂದು ಉಚಿತವಾಗಿ ಮಾಡತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳ್ತಾ ಅದು ಬಸವರಾಜನವ್ರು ಹೇಳಿದ್ರು. ಏನು ಯೋಗ ಅದು ಫ್ರೀ ಆಗಿ ಸಿಗುವಂಥದ್ದು, ಈಗ ಇದನ್ನು ಬಿಸ್ನೆಸ್ ಆಗಿ ಮಾಡಬಾರ್ದು, ಉಚಿತವಾಗಿ ನಮಗೆ ಯೋಗವನ್ನು ಕಲಿಸುವಂಥ ಒಂದು
ಇದೆ ಅಂತಕ್ಕಂಥ ಕಾಲದಲ್ಲಿ ಈಗ ನಮ್ಮ ಯಮ್ಮನಪುರದಲ್ಲಿರ್ತಕ್ಕಂಥ ಯೋಗ ಮಂದಿರಕ್ಕೆ ಕೇಂದ್ರ ಸರ್ಕಾರದ ಒಂದು ಪ್ರಶಸ್ತಿ ಸಿಕ್ಕಿರೋದು ನಮ್ಮ ಜಿಲ್ಲೆಗೆ ಒಂದು ಅದು ಹೆಮ್ಮೆ. ಯಾಕೆಂದರೆ ಒಂದು ಯೋಗದ ಒಂದು ಸಂಸ್ಥೆಗೆ ಸರ್ಕಾರ ಗುಚ್ಚಿ ಪ್ರಶಸ್ತಿ ಕೊಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ನಮ್ಮ ಒಂದು ಇಲ್ಲಿ ನಡೀತಕ್ಕಂಥ ಯೋಗ ಜಿಲ್ಲೆಯಲ್ಲಿ ನಡೀತಕ್ಕಂಥ ಯೋಗ ಒಂದು ದೇಶ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರಾಗ್ತದೆ ಅಂದರೆ ಅದು ನಮ್ಮ ತುಮಕೂರಿನ ಹೆಮ್ಮೆ. ನಮ್ಮ ತುಮಕೂರು ಒಂದು ರೀತಿಯಲ್ಲಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಜೊತೆಗೆ ಕ್ರೀಡೆಯಲ್ಲೂ ಕೂಡ ಇಡೀ ಒಂದು ಒಳ್ಳೆಯ ಹೆಸರನ್ನು ಪಡೆದಿದೆ. ಕಬಡ್ಡಿಯಲ್ಲಿ ಖೋಖೋದಲ್ಲಿ ಹಲವಾರು ಒಂದು ಪ್ರಶಸ್ತಿಯನ್ನು ಪಡೆದಿದೆ ನಮ್ಮ ಜಿಲ್ಲೆ. ಇವಾಗ ಅನೇಕ ಕ್ರೀಡಾಪಟುಗಳು ನಮ್ಮ ಜಿಲ್ಲೆಯರು ಇದ್ದಾರೆ. ಕಲೆ ಸಾಹಿತ್ಯದಲ್ಲೂ ಕೂಡ ನಮ್ಮ ಜಿಲ್ಲೆ ಇದೆ ಅಂದರೆ ನಮಗೆಲ್ಲ ಹೆಮ್ಮೆ ಅಂತ ಅನಿಸುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಬೆಳಗ್ಗೆನೆ ಬಂದು ಒಂದು ಅಮಾನಿಕೆರೆಯ ಗೆಳೆಯರ ಬಳಗದ ಒಂದು ಆಶಯದಲ್ಲಿ ಈ ಜಾಗದಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ಈ ದಿವಸ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ಅಭಿನಂದನೆ. ಶ್ರೀರಾಮನಗರ ಗೆಳೆಯರ ಬಳಗದ ಅಧ್ಯಕ್ಷ ಎಚ್ಎಂಟಿಯ ರವೀಂದ್ರ ಕುಮಾರ್, ಎಸ್ವಿ ವೆಂಕಟೇಶ್, ಚಿದಾನಂದ್, ಬಸವರಾಜು, ಕರಿಯಣ್ಣ, ದಯಾನಂದ್, ಮೋಹನ್, ಬೊಮ್ಮರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಹಿರೇಮಠದ ಶ್ರೀಗಳು ಸೇರಿದಂತೆ ಅನೇಕ ಗಣ್ಯರನ್ನ ಸನ್ಮಾನಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಆವತಿಯ ಎವಿ ನಾರಾಯಣಸ್ವಾಮಿ ಆಯ್ಕೆಯಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಆವತಿಯ ಎವಿ ನಾರಾಯಣಸ್ವಾಮಿ ಆಯ್ಕೆಯಾದರು. ಈ ಹಿಂದೆ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಿದ ಬಿ ರಾಜಣ್ಣರವರ ಅವಧಿ ಮುಗಿದ ಕಾರಣ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ದೇವನಹಳ್ಳಿ ತಾಲೂಕು ಆವತಿಯ ಎವಿ ನಾರಾಯಣಸ್ವಾಮಿ ರವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷ ಸುಂದರೇಶ್, ಜಿಲ್ಲಾ ಉಪಾಧ್ಯಕ್ಷ ರವಿಕುಮಾರ್ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಅನ್ಯ ಪಕ್ಷಗಳ ಮುಖಂಡರು ಅಭಿನಂದಿಸಿದರು. ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರವರ ನೇತೃತ್ವದ ಸರ್ಕಾರವಿದ್ದು ರಾಜ್ಯದಲ್ಲೂ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸರ್ಕಾರ ಇದ್ದು ಇಂದು ದೇಶದಲ್ಲಿ ಬಿಜೆಪಿ ಅಲೆ ಎಲ್ಲ ಯುವ ಪೀಳಿಗೆಯ ಗಮನ ಸೆಳೆಯುವ ಕೆಲಸ ಮಾಡುತ್ತಿದೆ. ಜೊತೆಯಲ್ಲಿ ನಾವುಗಳು ಸಂಘಟಿತರಾಗಿ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಕರೆದುಕೊಂಡು ಹೋಗುವ ಜವಾಬ್ದಾರಿ ಪಕ್ಷ ನನಗೆ ನೀಡಿದೆ. ಅದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಮುಂಬರುವ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಕೇಸರಿ ಬಾವುಟ ಹಾರಿಸಲು ತೀರ್ಮಾನಿಸಿರುವುದಾಗಿ ನೂತನ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ ತಿಳಿಸಿದರು. ದೇಶದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಪರವಾದ ಒಂದು ಅಲೆ ಈಗ ಮೋದಿ ಅವರ ನೇತೃತ್ವದಲ್ಲಿ ಬರ್ತಾ ಇದೆ. ನಮ್ಮ ಯಡಿಯೂರಪ್ಪನವರು ಸಹ ಆ ಒಂದು ಅಲೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಜೊತೆಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋದು ಕಟ್ಟುವುದರಲ್ಲಿ ನಾವೆಲ್ಲ ಭಾಗವಹಿಸೋಣ ಅಂತ ನನ್ನ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ನಾನು ಮನವಿ ಮಾಡ್ತಾ ಈ ಒಂದು ಜವಾಬ್ದಾರಿಯನ್ನು ನೀಡಿದಂಥ ಎಲ್ಲ ರಾಜ್ಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ನನ್ನ ಒಂದು ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಸರಿ, ನಮ್ಮ ಮಂಡಲ ಅಧ್ಯಕ್ಷರ ಪದಗ್ರಹಣದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಅಶೋಕ್ ಅಣ್ಣವರು ಈಗಾಗಲೇ ಹೇಳಿದ್ದಾರೆ, ಪ್ರತಿಯೊಬ್ಬರೂ ಎಲ್ಲ ಪಂಚಾಯಿತಿ ಮಟ್ಟದಿಂದ ಸ್ಪರ್ಧಿಸಬೇಕು, ಇಲ್ಲಿರುವ ಕಾರ್ಯಕರ್ತರೆಲ್ಲರೂ ಸ್ಪರ್ಧೆ ಮಾಡಿ ಪಕ್ಷವನ್ನು ಬಲಪಡಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಮೀರಿ ನಾವಂತೂ ಕಂಟೆಸ್ಟ್ ಮಾಡ್ತೇವೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ವಕೀಲ್ ನಾರಾಯಣಸ್ವಾಮಿ, ರಾಮಕೃಷ್ಣ ಮತ್ತಿತರರು ಅಭಿನಂದಿಸಿದರು. ಡಿಸಿ ಶಂಕರ್, ದೇವನಹಳ್ಳಿ, ಈ ಡಿಜಿಟಲ್ ನ್ಯೂಸ್. ದೇವನಹಳ್ಳಿ ಪಟ್ಟಣದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರ ನೂತನ ಅಧ್ಯಕ್ಷರಾಗಿ ಎ ರವಿಯರವರು ಆಯ್ಕೆಯಾದರು. ದೇವನಹಳ್ಳಿ ಪಟ್ಟಣದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಎ ರವಿ ಅವರು ಆಯ್ಕೆಯಾದರು. ಈ ಹಿಂದೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ನಿಸರ್ಗ ನಾರಾಯಣಸ್ವಾಮಿ ರವರ ಸ್ಥಾನ ತೆರವಾದ ಹಿನ್ನೆಲೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಇಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಎ ರವಿ ಅವರು ಅಧಿಕಾರ ವಹಿಸಿಕೊಂಡರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ, ಹೊಸಕೋಟೆ, ದೊಡ್ಡಬಳ್ಳಾಪುರ ಹಾಗೂ ಬೆಂಗಳೂರು ಉತ್ತರ ಕ್ಷೇತ್ರದ ಜಾಲ ಹೋಬಳಿಯಲ್ಲಿ ನೀರಿನ ಬವಣೆ 1500 ಅಡಿ ಕೊಳವೆ ಬಾವಿ ಕೊರೆಸಿದರೂ ನೀರು ದೊರೆಯುವ ಆತ್ಮವಿಶ್ವಾಸ ಇಲ್ಲವಾಗಿರುವ ಸಂದರ್ಭದಲ್ಲಿ ಇದರ ಬಗ್ಗೆ ಇಲ್ಲಿರುವ ಅಧಿಕಾರಿಗಳನ್ನೊಳಗೊಂಡು ಮುಖ್ಯಮಂತ್ರಿಗಳ ಬಳಿ ನಿಯೋಗ ಹೊರಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ, ಕೆರೆಗಳಿಗೆ ನೀರು ತುಂಬಿಸುವ ಬಗ್ಗೆ, ಅಕ್ರಮ ಲೇಔಟ್ ತೆರವಿನ ಬಗ್ಗೆ ಪ್ರಾಮಾಣಿಕವಾಗಿ ಚರ್ಚೆ ಮಾಡಿ ಸಿಂಹಪಾಲನ ದೇವನಹಳ್ಳಿ ಭಾಗಕ್ಕೆ ಹೆಚ್ಚು ಅನುದಾನ ನೀಡುವ ಪ್ರಯತ್ನ ಮಾಡುವುದಾಗಿ ಎ ರವಿ ಅವರು ತಿಳಿಸಿದರು. ನೀರಿನ ತೊಂದರೆ ಇರೋದು ನಮ್ಗೆಲ್ಲರಿಗೂ ಗೊತ್ತಿರೋ ಅಂತ ವಿಚಾರ. ದೊಡ್ಡಬಳ್ಳಾಪುರ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಹೊಸಕೋಟೆ ಇರ್ಬೋದು, ಇನ್ಕ್ಲೂಡಿಂಗ್ ನಮ್ಮ ಜಾಲ ಹೋಗಲಿ 1400 ಅಡಿ ಹೋದ್ರೂ ನೀರುಗಳೆಲ್ಲ ಸಿಗ್ತಾ ಇಲ್ಲ. ಇದೆಲ್ಲರಿಗೂ ವಿಚಾರ ತಿಳಿದಿರೋಂಥದ್ದು. ಇದ್ರ ಬಗ್ಗೆ ಮೊನ್ನೆ ಡೈರೆಕ್ಟ್ರು ಅವರಿದ್ದಾರೆ, ಅವರ ಸಮ್ಮುಖದಲ್ಲಿ ನಾನು ಒಂದು ನಿಯೋಗವನ್ನು
ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ತಗೊಂಡೋಗ್ಬೇಕು. ಈ ಭಾಗದ ಎಲ್ಲ ಸಮಸ್ಯೆಗಳು, ಈ ಭಾಗದ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಕೆರೆಗಳಿಗೆ ನೀರು ಹರಿಸುವಂಥ ಕೆಲಸವನ್ನು ಎಲ್ಲವನ್ನು ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕರಾದ ಸಣ್ಣಪ್ಪಯ್ಯ, ಯೋಜನಾ ಸಹಾಯಕ ನಿರ್ದೇಶಕರಾದ ಮೀನಾಕ್ಷಿ ಕುಮಾರಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ ಇನ್ನು ಹಲವು ಮುಖಂಡರು ನೂತನ ಅಧ್ಯಕ್ಷರಿಗೆ ಹೂಗುಚ್ಚ ನೀಡಿ ಅಭಿನಂದಿಸಿದರು. ಇದಕ್ಕೂ ಮುನ್ನ ಬೈಪೋಲ್ ಕಚೇರಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುತಾತ್ಮರಾದ ಹೋರಾಟಗಾರರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆ ಮಾಡಲಾಯಿತು. ಡಿಸಿ ಶಂಕರ್, ದೇವನಹಳ್ಳಿ, ಎಡಿಜಿಟಲ್ ನ್ಯೂಸ್. ತುರ್ವಕೆರೆ ತಾಲೂಕು ಸಿಗೇಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ದೊಡ್ಡೇರಿ ರಾಜಣ್ಣ ಹಾಗೂ ಉಪಾಧ್ಯಕ್ಷರಾಗಿ ಲಕ್ಕಮ್ಮ ಅವಿರೋಧವಾಗಿ ಆಯ್ಕೆಯಾದರು. ತುರುವೇಕೆರೆ ತಾಲೂಕು ಸೀಗೇಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಸತತ 5ನೇ ಬಾರಿಗೆ ಅಧ್ಯಕ್ಷರಾಗಿ ದೊಡ್ಡೇರಿ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡೇರಿ ರಾಜಣ್ಣ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮಮ್ಮ ನಾಮಪತ್ರ ಸಲ್ಲಿಸಿದ್ದರು. ಚುನಾವಣಾ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದ ದಂಡೇಶ್ವರದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಚ್ಎಂ ಸುರೇಶ್ ರವರು ಅಧ್ಯಕ್ಷರಾಗಿ ದೊಡ್ಡೇರಿ ರಾಜಣ್ಣ ಮತ್ತು ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು. ಈ ಹಿಂದೆ ನಡೆದ ಸದಸ್ಯರ ಚುನಾವಣೆಯಲ್ಲಿ ಸಂಘದ ಅಧ್ಯಕ್ಷರಾಗಿದ್ದ ದೊಡ್ಡೇರಿ ರಾಜಣ್ಣ ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶ್ರೀನಿವಾಸ್ ಮತ್ತು ಪುಟ್ಟೇಗೌಡರ ನೇತೃತ್ವದಲ್ಲಿ 12 ಮಂದಿ ಸದಸ್ಯರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ನೂತನ ಅಧ್ಯಕ್ಷ ದೊಡ್ಡೇರಿ ರಾಜಣ್ಣ ಮಾತನಾಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮೊದಲಿನಿಂದಲೂ ರೈತಪರ ಕೆಲಸ ಮಾಡುತ್ತಿದೆ. ನಾಗೇಗೌಡನ ಬ್ಯಾಲದ ನಾಗೇಗೌಡರ ನೇತೃತ್ವದಲ್ಲಿ ಪ್ರಾರಂಭಗೊಂಡ ಸಂಘ ಇಂದು ಸಾಲಗಾರರಾಗಿ 1175 ಮತ್ತು ಸಾಲಗಾರರಲ್ಲದವರು 815 ಮಂದಿ ಸದಸ್ಯರು ಈ ಸಂಘದಲ್ಲಿ ಇದ್ದಾರೆ. ನಾಲ್ಕು ಬಾರಿ ಸಾಲಮನ್ನಾ ಪ್ರಕ್ರಿಯೆಯಲ್ಲಿ ನಮ್ಮ ಸಂಘ ಎಲ್ಲ ಸದಸ್ಯರು ಸುಮಾರು 5 ಕೋಟಿಗೂ ಹೆಚ್ಚು ಸಾಲವನ್ನ ಮನ್ನಾ ಮಾಡಿಸಲು ಶ್ರಮಿಸಿದೆ ಎಂದು ಅಧ್ಯಕ್ಷ ದೊಡ್ಡೇರಿ ರಾಜಣ್ಣ ಹೇಳಿದರು. ಈ ಒಂದು ಸಂಘ 1976 ಸ್ಥಾಪನೆ ಆಯಿತು. ಇನ್ನು ಚಿಕ್ಕಪುಟ್ರು ಅದರಿಂದ ಈಚೆಗೆ 95 ನಾವು ಈ ಸಂಘಕ್ಕೆ ಬಂದು ಅತ್ಯಂತ ಮುಂಚೆ ನಾವು ಬರ್ತಿದ್ದ ಮುಂಚೆ ಸುಮಾರು 500 ರೂಪಾಯಿ 1000 ರೂಪಾಯಿ ಸಾಲ ಕೊಟ್ಟು ಹೆಚ್ಚಿತ್ತು. ಅದು ಕೊಟ್ಟರು ಸಹ ಅದು ಕಟ್ಲಾರ್ಕ್ಕೆ ಸುಮಾರು ಜಪ್ತಿ ಮಾಡಿ ಸೂಪರ್ವೈಸರ್ ಬಂದು ಕಾರ್ ತಮ್ಮ ಜೊತೆ ಅಂತ ಹುಡುಗರು ಸಣ್ಣ ಹುಡುಗರು ನೋಡ್ತಾ ಇದ್ದೋ. ಅದು 95 ನಾವು ಈಚೆ ಬಂದಮೇಲೆ ನಮ್ಮ ಸ್ನೇಹಿತ ಚಂದ್ರಶೇಖರ್ ನಮ್ಮ ಅವಧಿಲೇ ಬಂದ ಅವರು ಮತ್ತೆ ಎಲ್ಲ ನಮ್ಮ ಏನು ನಮ್ಮ ಡೈರೆಕ್ಟರ್ಗಳಿದ್ರು ಭಾಳ ಭಾಳ ಒಳ್ಳೆಯವರು ಸಹಕಾರ ಕೊಟ್ಟರು. ನಾನು ಈ ಚುನಾವಣೆಗೆ 5ನೇ ಬಾರಿ ಅಧ್ಯಕ್ಷ ಆಗ್ತಿದ್ದೀನಿ. ಎಲ್ಲ ನಮ್ಮೊಂದು ಜನಪ್ರತಿನಿಧಿಗಳು ಆಯ್ಕೆ ಮಾಡಿದಂಥ ಡೈರೆಕ್ಟ್ರುಗಳು ಜನಗಳು ಸಹ ಸಹಕಾರ ಕೊಟ್ಟರು. ಆಯ್ಕೆ ಆದಂಥ ಡೈರೆಕ್ಟ್ರು ಸಹ ಎಲ್ಲ ಒಗ್ಗೂಡಿಸಿ ತಂದು ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಕೇಂದ್ರ ರಾಜಣ್ಣರು ನಮಗೆ ಒಡನಾಡಿ ಆಗಿದ್ದರು. ನಮ್ಮ ನಾಗೇಗೌಡರು ಅವ್ರಿಗೆ ಒಂದು ಪರಿಚಯ ಇತ್ತು, ಅವ್ರನ್ನ ಪರಿಚಯ ಮಾಡಿಕೊಟ್ರು. ಆ ಒಂದು ಮೇಲೆ ಬಂದು ಸುಮಾರು ಸಂಘ ಸಂಸ್ಥೆಯಲ್ಲಿ ಸಾಲ ತಂದರು. ಫಸ್ಟ್ 100 ಇದ್ದವು, 95 ಬಂದಾಗ 100 ಜನ ಸಾಲಗಾರರಿದ್ದರು. ಅದನ್ನ ಹೆಚ್ಚಿಗೆ ದಿನೇ ದಿನೇ ಈ ಬಾರಿಯೂ ತಾವು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಸದಸ್ಯರು ಹಾಗೂ ಎಲ್ಲಾ ಸದಸ್ಯರನ್ನ ಅಭಿನಂದಿಸಿದರು. ನಾಗಭೂಷಣ್, ತುರುವೇಕೆರೆ, ಎಡಿಜಿಟಲ್ ನ್ಯೂಸ್. ಸಮಾಜ ಮತ್ತು ಸಮುದಾಯದ ಅಭಿವೃದ್ಧಿಗೆ ಗುರುವಿನ ಮಾರ್ಗದರ್ಶನ ಅವಶ್ಯಕ ಎಂದು ಸಚಿವ ಶ್ರೀರಾಮಲು ತಿಳಿಸಿದರು. ಪ್ರತಿಯೊಬ್ಬ ಮನುಷ್ಯನಿಗೂ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಸಮಾಜ ಮತ್ತು ಸಮುದಾಯದ ಅಭಿವೃದ್ಧಿಗೆ ಗುರುವಿನ ಮಾರ್ಗದರ್ಶನ ಅವಶ್ಯಕ ಎಂದು ಸಚಿವ ಶ್ರೀರಾಮಲು ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ಹಾನಗಲ್ಲ ರಸ್ತೆಯಲ್ಲಿ ಸ್ವಕುಳ ಸಾಲಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಸ್ವಕುಳ ಸಾಲಿ ರಾಜ್ಯ ಮಟ್ಟದ ಗುರುಪೀಠವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಮೊಳಕಾಲ್ಮೂರು ತಾಲೂಕು ರೇಷ್ಮೆ ಸೀರೆಯಲ್ಲಿ ಹೆಸರು ಮಾಡಿದಂತಹ ತಾಲೂಕಾಗಿದ್ದು ಈ ಭಾಗದಲ್ಲಿ ನೇಕಾರಿಕೆ ಮಾಡುವ ಜನತೆಗೆ ಹೆಚ್ಚಾಗಿದ್ದು ಜವಳಿ ಪಾರ್ಕ್ ನಿರ್ಮಿಸಿ ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗುವಂತಹ ಕಾರ್ಯನಿರ್ವಹಿಸಲಾಗುವುದು. ಕೈಮಗ್ಗ ಮತ್ತು ಜವಳಿ ಖಾತೆ ಸಚಿವರಲ್ಲಿ ವಿಷಯವನ್ನು ತಿಳಿಸಿ ಕ್ಷೇತ್ರದಲ್ಲಿ ನೆಲೆಸಿರುವ ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವಂತಹ ಯೋಜನೆಗಳನ್ನು ಜಾರಿಗೊಳಿಸುತ್ತೇನೆ. ಪ್ರತಿಯೊಬ್ಬ ನಾಗರಿಕನು ಗೌರವದಿಂದ ಬದುಕುವಂತಹ ವಾತಾವರಣವನ್ನು ನಿರ್ಮಿಸಲು ಶ್ರಮಿಸುತ್ತೇನೆ ಎಂದರು. ಅವರು ಪಾಪ, ಆದರೆ ಮಣಕಾಲ್ಮೂರದಲ್ಲಿ ಪ್ರಥಮ ಬಾರಿ ಇವರು ಗುರುಪೀಠ ಸ್ಥಾಪನೆ ಮಾಡ್ತಾರೆ ಅಂತದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಅಂತೇಳಿ ನಾವೆಲ್ಲರೂ ತಿಳ್ಕೊಂಡಿದ್ವಿ. ಹಂಗ ಇವತ್ತು ಬಹಳಷ್ಟು ಸರಿ ನನ್ನ ಹತ್ರ ಯಡಿಯೂರಪ್ಪನ ಜೊತೆಲಿ ನಮ್ಮ ಜೊತೆಲಿದ್ದಂತ ಟೈಮಲ್ಲಿ ಮಾತಾಡ್ತಾ ಇದ್ರು. ಆಗಿನ ಸಂದರ್ಭದಲ್ಲಿ ಕೂಡ ಲಕ್ಷ್ಮೀನಾರಾಯಣರು ಏನೇನು ಸಲಹೆಗಳನ್ನು ಕೊಡ್ತಾರೋ ಆ ಸಲಹೆಗಳೆಲ್ಲ ಕೂಡ ನಮ್ಮ ನಾನಾಗಿರ್ಬೋದು, ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪರು ಆಗಿರ್ಬೋದು, ಇವತ್ತಿನ ಮುಖ್ಯಮಂತ್ರಿಗಳು ಅವ್ರದ್ದೆಲ್ಲ ಸಲಹೆಗಳನ್ನು ಪಾಲಿಸ್ಕೊಂತ ಬಂದಿವಿ. ಯಾಕಂದ್ರೆ ಅವತ್ತು ಕೂಡ ಲಕ್ಷ್ಮೀನಾರಾಯಣರು ನನಗೆ ಹೇಳ್ತಾರೆ, ರಾಮ್ನವ್ರು ಇವತ್ತು ನೀವು ಮಂತ್ರಿ ಆಗಿದ್ರಿ, ಇವತ್ತು ಈ ಕಡೆ ಬಿಜಾಪುರ ಬಾಗಲಕೋಟು ಬೆಳಗಾವಿ ಕಡೆ ಹೋದ್ರಿಗಿನ ಅವ್ರ ಕಷ್ಟಗಳನ್ನು ನಾವು ಕೇಳೋಕೆ ಆಗಲ್ಲ, ಅಷ್ಟು ಕಷ್ಟಗಳು ಇರ್ತಾವೆ. ಒಂದೊಂದು ಮನೆಯಲ್ಲಿ 10 ಮಂದಿ 20 ಮಂದಿ ಒಂದೇ ಕುಟುಂಬದಲ್ಲಿ ಜೀವನ ಮಾಡೋಂಥ ನೇಕಾರರು
ಎಷ್ಟು ಕಷ್ಟ ಅಂದ್ರೆ ಅವ್ರು ಹೇಳಕ್ಕೆ ಸಾಧ್ಯ ಇಲ್ಲ. ಇವತ್ತಂತೂ ಪವರ್ ಮಿನಿಸ್ಟರ್ ಬಂದಿದ್ದಾವ, ಜೊತೆಲಿ ಬಹಳಷ್ಟು ನೇಕಾರಿಕೆಗೆ ಇವತ್ತು ಹೆಸರು ಮಾಡಿದಂತ ನಮ್ಮ ಮೊಳಕಾಲ್ಮೂರದಲ್ಲಿ ಕೂಡ ಈ ರೀತಿ ಅಪೇರಲ್ ಪಾರ್ಕ್ಗಳು ಟೆಕ್ಸ್ಟೈಲ್ ಪಾರ್ಕ್ಗಳು ಆಗ್ಬೇಕಾಗಿದೆ. ಇನ್ನು ನೇಕಾರಿಕೆ ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಕೂಡ ಬೆಳಿಬೇಕಾಗಿದೆ. ರಾಜ್ಯ ಮಟ್ಟದ ಗುರುಪೀಠ ಮೊಳಕಾಲ್ಮೂರಿನಲ್ಲಿ ಸ್ಥಾಪನೆ ಮಾಡಿರುವ ಅತ್ಯಂತ ಹೆಮ್ಮೆಯ ವಿಷಯವಾಗಿದ್ದು, ಇಂತಹ ಮಹತ್ವಪೂರ್ಣ ಕಾರ್ಯಕ್ರಮದ ಉದ್ಘಾಟನೆಗೆ ಆಹ್ವಾನಿಸುತ್ತಿರುವುದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಸ್ವಕುಲಶಾಲಿ ಸಮಾಜವು ಒಂದು ಸಾತ್ವಿಕ ನೆಲೆಗಟ್ಟವನ್ನು ಹೊಂದಿದ್ದ ಸಮಾಜ. ಇದರ ಸರ್ವಾಂಗೀಣ ಬೆಳವಣಿಗೆಯಾಗಲು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಉನ್ನತಿ ಕಾಣಬೇಕಾಗಿದ್ದು ಬಲವಾದ ಧಾರ್ಮಿಕ ಹಿನ್ನೆಲೆ ಅವಶ್ಯವಿದೆ. ಈ ಹಿನ್ನೆಲೆಯಲ್ಲಿ ಸಮಾಜವು ತನ್ನದೇ ಆದ ಧರ್ಮಪೀಠ, ಧರ್ಮಗುರುಗಳನ್ನು ಹೊಂದಿರುವುದು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಗುರುವಿನ ಮಾರ್ಗದರ್ಶನಕ್ಕಾಗಿ ರಾಜ್ಯ ಮಟ್ಟದ ಗುರುಪೀಠವನ್ನು ಸ್ಥಾಪಿಸಿಕೊಂಡಿರುವುದು ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಎಂಡಿ ಲಕ್ಷ್ಮೀನಾರಾಯಣ, ಡಿಎಂ ಈಶ್ವರಪ್ಪ, ಕರಾಸ್ವ ಸಮಾಜದ ಮಹಿಳಾ ಅಧ್ಯಕ್ಷೆ ಪುಷ್ಪ ಕ್ಷೀರಸಾಗರ ಹಲವಾರು ಉಪಸ್ಥಿತರಿದ್ದರು. ಈ ಡಿಜಿಟಲ್ ವಾಹಿನಿ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಅರಸೀಕೆರೆ ಯಾದಾಪುರ ಗ್ರಾಮದ ಕುಡಿಯುವ ನೀರಿನ ಘಟಕಕ್ಕೆ ಇಂದು ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ಜನತೆಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅರಸೀಕೆರೆ ತಾಲೂಕಿನ ಸುಕ್ಷೇತ್ರ ಯಾದಾಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿ 2 ವರ್ಷ ಕಳೆದರೂ ಈ ಘಟಕ ಗ್ರಾಮದ ಜನತೆಯ ದಾಹ ತಣಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಈ ಡಿಜಿಟಲ್ ವಾಹಿನಿಯ ವರದಿಯಿಂದಾಗಿ ಎಚ್ಚೆತ್ತ ಅಧಿಕಾರಿಗಳು ಇಂದು ಕುಡಿಯುವ ನೀರು ಘಟಕಕ್ಕೆ ಚಾಲನೆ ನೀಡಿದ್ದಾರೆ. ಗ್ರಾಮೀಣ ಭಾಗದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವು ಕಾರ್ಯಕ್ರಮಗಳನ್ನ ರೂಪಿಸಿವೆ. ಈ ಎಲ್ಲಾ ಯೋಜನೆಗಳು ಸರ್ಕಾರದ ಆಶಯದಂತೆ ಸಾಕಾರಗೊಂಡಿದ್ದಾರೆ. ಗ್ರಾಮೀಣ ಪ್ರದೇಶಗಳು ಮಾದರಿ ಗ್ರಾಮಗಳಾಗಿ ರೂಪುಗೊಳ್ಳುತ್ತಿದ್ದವು. ಆದರೆ ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಗ್ರಾಮೀಣ ಭಾಗದ ಜನತೆಗೆ ಕುಡಿಯುವ ನೀರು ಸೇರಿದಂತೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಎಂದಿಗೂ ಮರೀಚಿಕೆಯಾಗಿರುವುದು ವಿಷಾದದ ಸಂಗತಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ನಮ್ಮ ಎಡಿಜಿಟಲ್ ವಾಹಿನಿಯ ವರದಿಗೆ ಇಂದು ಫಲಶ್ರುತಿ ಸಿಕ್ಕಿದ್ದು, ಗ್ರಾಮಸ್ಥರ ದಡಿಗೂ ನೀಗಿಸಲು ಅಧಿಕಾರಿಗಳು ಇಂದು ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿದ್ದಾರೆ. 4-5 ದಿನದಿಂದ ನಿಮ್ಮ ವಾಹಿನಿಯಲ್ಲಿ ಬಂದು ಇದನ್ನ ಸುದ್ದಿ ಮಾಡಿದ್ರಿ. ಆಗ ಅಧಿಕಾರಿಗಳು ಎಚ್ಚರಿಸ್ಕೊಂಡು ನಿನ್ನೆ ರಾತ್ರಿನೇ ಬಂದ್ಬಿಟ್ಟು ಇದನ್ನ ಎಲ್ಲ ರಿಪೇರಿ ಮಾಡಿಬಿಟ್ಟು ಇವತ್ತು ಜೈನ್ ಕಲ್ಯಾಣೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಗುರುಗಳ ಮುಖಾಂತರ ಇದು ಪೂಜೆ ನಡೆಸ್ಬಿಟ್ಟು ಇವತ್ತು ತಾತ್ಕಾಲಿಕವಾಗಿ ಚಾಲನೆ ನೀಡಿದ್ದೀವಿ. ನಿಮ್ಮ ಅಮೋಘ ಟಿವಿ ಅವರಿಗೆ ತುಂಬ ಹೃದಯದ ವಂದನೆ. 2017 ಸಾಲಿನಲ್ಲಿ ದೇವರಾಜ ಅರಸುವರ ಯೋಜನೆ ಅಡಿಯಲ್ಲಿ ನಮ್ಮ ಊರಿಗೆ ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಿದ್ರು. ಆದರೆ ಯಾವುದೇ ರೀತಿಯಾದಂತಹ ಉಪಯೋಗ ಆಗಿರಲಿಲ್ಲ. ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಕೆಲವೇ 4-5 ದಿನಗಳ ಹಿಂದೆ ಒಂದು ಧರಣಿಯನ್ನು ಮಾಡ್ತೀವಿ ಅಂತ ಜನಪ್ರತಿನಿಧಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಒಂದು ಮುನ್ಸೂಚನೆಯನ್ನು ನೀಡಿದ್ವಿ. ಅದರಿಂದ ಎಚ್ಚೆತ್ತುಕೊಂಡು ಜನಪ್ರತಿನಿಧಿ ವಾಹಿನಿಯನ್ನು ಕರೆಸಿ ನಾವು ಜನಪ್ರತಿನಿಧಿಗಳಿಗೆ ಒಂದು ಸುದ್ದಿಯನ್ನು ಮಾಡ್ತೀವಿ ಅಂತ ನಾವು ಒಂದು ಕರೆಯನ್ನು ಮನವಿಯನ್ನು ಮಾಡಿಕೊಂಡಿದ್ವಿ. ಅದಕ್ಕೆ ಎಚ್ಚೆತ್ತಂತಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ದಿನ ಬಂದು ಅದನ್ನು ಅನುಕೂಲವಾಗುವಂತ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದು ಈ ದಿನದಿಂದ ನಮಗೆ ನೀರು ಸಿಗುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನವೀನ್ ಕುಮಾರ್, ಈ ಡಿಜಿಟಲ್ ನ್ಯೂಸ್, ಅರಸೀಕೆರೆ. ತುಮಕೂರಿನ ಹಿರೇಮಠದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ವತಿಯಿಂದ ಉಚಿತವಾಗಿ ಕಸ ಬುಟ್ಟಿಗಳನ್ನು ವಿತರಿಸಲಾಯಿತು. ತುಮಕೂರಿನ ಹಿರೇಮಠದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವತಿಯಿಂದ ಉಚಿತವಾಗಿ ಕಸದ ಬುಟ್ಟಿಗಳನ್ನು ವಿತರಿಸಲಾಯಿತು. ದೇವಾಲಯಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡುವ ಹಿತದೃಷ್ಟಿಯಿಂದ ಡಸ್ಟ್ಬಿನ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಈ ವೇಳೆ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ, ನಮ್ಮ ದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ ಹಾಗೂ ಸ್ವಚ್ಛತಾ ದೀಕ್ಷೆಯನ್ನ ಪಡೆಯಬೇಕು. ಅದು ಭಾರತೀಯ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ನಮ್ಮ ದೇಶದ ಸ್ವಚ್ಛತೆಯನ್ನ ಕಾಪಾಡಲು ಪ್ರತಿಯೊಬ್ಬ ನಾಗರಿಕರು ಸ್ವಚ್ಛತಾ ದೀಕ್ಷೆಯನ್ನ ಪಡೆಯಲೇಬೇಕು. ನಮ್ಮ ದೇಶವನ್ನು ಸ್ವಚ್ಛಗೊಳಿಸುತ್ತೇವೆಂದು ಸಂಕಲ್ಪ ಮಾಡಬೇಕಿದೆ. ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆಯವರು ಇಂತಹ ಸ್ಫೂರ್ತಿದಾಯಕ ಕೆಲಸಗಳನ್ನ ಮಾಡುತ್ತಿರುವುದು ನಿಜಕ್ಕೂ ಸಂತಸದ ವಿಚಾರ ಎಂದರು. ನಮಗೆ ಚಂದ್ರಕೇಶ್ ಅವರು ಬಂದು ಕೇಳಿಕೊಂಡ್ರು ಹೀಗೆ ಇದೆ ಅಂತ, ಅದಕ್ಕೆ ನಿಮ್ಮ ಮಠದಲ್ಲಿ ಅವಕಾಶ ಸಿಕ್ಕಬಹುದು ಹೇಗೋ ಅಂತ. ನಾವು ಸಾಮಾನ್ಯವಾಗಿ ನಮ್ಮ ಮಠದ ಕಾರ್ಯಕ್ರಮಗಳಿಗೆ ಮಾತ್ರ ಇದನ್ನು ಬಳಸ್ಕೋತೀವಿ, ಈ ಹಾಲನ್ನು ನಾವು ಬೇರೆ ಹೊರಗಡೆ ಕೊಡೋದಿಲ್ಲ. ಆದರೂ ಕೂಡ ಇದು ಒಂದು ಒಳ್ಳೆಯ ಕಾರ್ಯಕ್ರಮ, ಯಾಕಂದರೆ ನಮ್ಮ ದೇಶದ ಬಹಳ ದೊಡ್ಡ ಒಂದು ಕನಸಿದು ನಮ್ಮ ದೇಶ ಸ್ವಚ್ಛವಾಗಬೇಕು ಅಂತ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಡೀ ದೇಶದಾದ್ಯಂತ ಸ್ವಚ್ಛತಾ ಅಭಿಯಾನಕ್ಕೆ ಕರೆ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಧರ್ಮಸ್ಥಳದ ಪೂಜ್ಯ ಹೆಗಡೆಯವರು ಒಂದು ಈ ಒಂದು ದೇಶದ ಪ್ರಧಾನಿಗಳ ಕರೆಗೆ ಹೋಗೊಟ್ಟು
ತಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ದೇಶದ ಸ್ವಚ್ಛತೆಗೆ ಕೆಲಸ ಮಾಡಬೇಕು ಅಂತ ತಮ್ಮೆಲ್ಲ ಕಾರ್ಯಕರ್ತರನ್ನ ಭಕ್ತಾದಿಗಳನ್ನ ಸಂಘಟಿಸಿ ಕಾರ್ಯ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮದು ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಚಿಕ್ಕ ಹಿರೇಮಠ ನಮ್ಮದು. ಸೊ ಆ ನಿಟ್ಟಿನಲ್ಲಿ ಇಲ್ಲಿನಿಂದಲೇ ಇದೊಂದು ಪ್ರಾರಂಭ ಆಗಲಿ, ನಮ್ಮದು ಕೂಡ ಸ್ವಲ್ಪ ಈ ಸ್ವಚ್ಛತಾ ಅಭಿಯಾನದಲ್ಲಿ ನಮ್ಮದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರಲಿ. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ನಿರ್ದೇಶಕಿ ಶ್ರೀಮತಿ ದಯಾಶೀಲ, ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಪ್ರಸನ್ನಣ್ಣ, ಡಾಕ್ಟರ್ ಸಂಜಯ್ ನಾಯಕ್, ಕಾಂಗ್ರೆಸ್ ಯೋಜನಾ ಅಧಿಕಾರಿ ಚನ್ನಕೇಶವ್ ಇನ್ನಿತರರು ಹಾಜರಿದ್ದರು. ದೇವನಹಳ್ಳಿ ಪಟ್ಟಣದ ಲಕ್ಷ್ಮೀ ಶ್ರೀನಿವಾಸ್ ಎಜುಕೇಶನ್ ಟ್ರಸ್ಟ್ ಎಸ್ಎಲ್ಎಸ್ ಸ್ಕೂಲ್ ಆಫ್ ಮಾಡರ್ನ್ ವಿಸ್ಡಮ್ 17ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು 2 ದಿನಗಳ ಕಾಲ ನಡೆಯಿತು. ದೇವನಹಳ್ಳಿ ಪಟ್ಟಣದ ಹೊರವಲಯ ಲಕ್ಷ್ಮೀ ಶ್ರೀನಿವಾಸ ಎಜುಕೇಷನ್ ಟ್ರಸ್ಟ್ನ ಎಸ್ಎಲ್ಎಸ್ ಸ್ಕೂಲ್ ಆಫ್ ಮಾಡರ್ನ್ ವಿಸ್ಡಮ್ 17ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು 2 ದಿನಗಳ ಕಾಲ ನಡೆಯುತ್ತಿದ್ದು, ಇಂದು ಎಆರ್ಟಿಒ ಉಮೇಶ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಪೋಷಕರು ಮಕ್ಕಳನ್ನ ವ್ಯಾಸಂಗ ಮಾಡಲು ಕಳುಹಿಸುವುದು ಮಾತ್ರವಲ್ಲ, ಅವರ ಬಗ್ಗೆ ಕಾಳಜಿ ವಹಿಸಬೇಕು ಹಾಗೂ ಪುಸ್ತಕಕ್ಕೆ ಸೀಮಿತಗೊಳಿಸದೆ ಕ್ರೀಡೆ, ಸಾಂಸ್ಕೃತಿಕವಾಗಿ ಹಾಗೂ ಎಲ್ಲ ರಂಗಗಳಲ್ಲೂ ಮುಂದುವರಿಯಲು ಪ್ರೋತ್ಸಾಹ ನೀಡಬೇಕು. ಮುಂದಿನ ಭವಿಷ್ಯದಲ್ಲಿ ಯಾವ ಕಷ್ಟ ಎದುರಾದರೂ ಎದುರಿಸದೆ ಮುನ್ನಡೆಸುವಂತಹವರಾಗಬೇಕೆಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಉಮೇಶ್ ತಿಳಿಸಿದರು. ಕಳಕಲ್ ತಾಲೂಕಿನ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿ ಮದನಗೌಡ ಅವರನ್ನ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಹಾಗೂ ಎಆರ್ಟಿಒ ಉಮೇಶ್ ಅವರನ್ನ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟರು. ತಿಪಟೂರು ತಾಲೂಕಿನ ಕೆರೆಗುಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಶ್ರೀ ಗುರು ಸಪ್ತಾಹ ಧಾರ್ಮಿಕ ಸಮಾರಂಭ ನಡೆಯಿತು. ಶ್ರೀಮಠಕ್ಕೆ ಭಕ್ತರೇ ಆಧಾರ ಸ್ತಂಭವಾಗಿದ್ದು, ಅವರು ನೀಡಿದ ದಾನ ಧರ್ಮದಿಂದ ಸಾವಿರಾರು ಮಕ್ಕಳಿಗೆ ಅನ್ನ ಜ್ಞಾನ ದಾಸೋಹ ನೀಡುತ್ತಾ ಸಮಾಜದ ರೈತರ ಅಭಿವೃದ್ಧಿಗೂ ಶ್ರಮಿಸುತ್ತಿದೆ ಎಂದು ತಾಲೂಕಿನ ಕೆರೆಗುಡಿ ರಂಗಾಪುರ ಸುಕ್ಷೇತ್ರಾಧ್ಯಕ್ಷರಾದ ಶ್ರೀ ಗುರುಪರದೇಶಿ ಕೇಂದ್ರ ಸ್ವಾಮೀಜಿಯವರು ತಿಳಿಸಿದರು. ತಿಪಟೂರು ತಾಲೂಕಿನ ಕೆರೆಗುಡಿ ರಂಗಾಪುರ ಸುಕ್ಷೇತ್ರದಲ್ಲಿ ನಡೆದ ಶ್ರೀ ಗುರು ಸಪ್ತಾಹದ ಧಾರ್ಮಿಕ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ಶ್ರೀ ಗುರು ಸಪ್ತಾಹಕ್ಕೆ 58 ವರ್ಷಗಳ ಇತಿಹಾಸವಿದ್ದು, ಶ್ರೀ ಮಠದ ಪವಾಡ ಪುರುಷರಾಗಿದ್ದ 5ನೆಯ ಶ್ರೀಗಳವರ ಗಂಧುಕೆಗೆ ದೇವಸ್ಥಾನ ಪ್ರಾರಂಭೋತ್ಸವದಿಂದಲೂ ಅವರ ನೆನಪಿಗಾಗಿ ಶ್ರೀ ಗುರು ಸಪ್ತಾಹವನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 7 ದಿವಸಗಳ ಕಾಲ ನಿರಂತರ ಅಖಂಡ ಭಜನೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಹಿಂದಿನ ಶ್ರೀಗಳವರ ಗಂಧುಕೆಗಳಿಗೆ ವಿಶೇಷ ಪೂಜೆ ಅಲಂಕಾರ ಸೇರಿದಂತೆ 7 ದಿನಗಳ ಕಾಲ ತ್ರಿಕಾಲ ಪೂಜೆ, ವಿವಿಧ ಪೂಜಾ ಕೈಂಕರ್ಯಗಳು ನಡೆದುಕೊಂಡು ಬರುತ್ತಿವೆ. ಭಕ್ತರಿಗೆ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆಯಿಂದ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ದೊರಕಿ ಶ್ರೀ ಕ್ಷೇತ್ರದ ದೈವಿಗಳಾದ ರಂಗಶಂಕರ್ ಕೃಪಾಶೀರ್ವಾದ ಇರಲಿ ಎಂದು ತಿಳಿಸಿದರು. ಯಾಕೆ ಬಂದ್ರೆ ನನಗೆ ರಂಗಾಪುರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಆದರೆ ನಮ್ಮ ಷಡಾಕ್ಷರಿಯವರು ಬರಬೇಕು, ನೀವು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತೇಳಿ 2-3 ಸಾರಿ ಬಂದು ಒತ್ತಾಯ ಮಾಡಿದ್ಮೇಲೆ ಬರ್ತೇನೆ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ಅಧ್ಯಕ್ಷತೆ ವಹಿಸಿದ ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಶ್ರೀಮಠವು ಜ್ಞಾನ ಅನ್ನದಾಸೋಹದ ಜೊತೆಗೆ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದರು. ಅನ್ನದಾಸೋಹದ ಜೊತೆಗೆ ತಾಲೂಕಿನ ಅಭಿವೃದ್ಧಿಗೂ ಶ್ರಮಿಸುತ್ತಿದೆ ಎಂದರು. ಮನುಷ್ಯ ಮನುಷ್ಯನೇ, ಆತನಿಗೆ ಹುಟ್ಟು ಶ್ರೇಷ್ಠ ಅಲ್ಲ, ಹಾಗಾಗಿ ಕಾಯಕನೇ ಕೈಲಾಸ ಅಂತ ತಿಳ್ಕೊಂಡು ನಾವೆಲ್ಲ ನಮ್ಮ ನಮ್ಮ ಕೆಲಸಗಳಲ್ಲೇ ಭಗವಂತನ ಕಾಣಬೇಕು ಅಂತ ಹೇಳಿ ಧರ್ಮ ಸಿದ್ಧಾಂತಕ್ಕೆ ಕರ್ಮ ಸಿದ್ಧಾಂತವನ್ನು ಟ್ವಿಸ್ಟ್ ಮಾಡಿ ಒಳಗೊಂಡಿಸಿ ಈ ಧರ್ಮನ ಇವತ್ತು ಬೆಳೆಸೋಗಿದ್ದಾರೆ. ನಾವೆಲ್ಲ ಆಲೋಚನೆ ಮಾಡಬೇಕು, ಇಲ್ಲಿ ಯಾರು ಯಾವ ಧರ್ಮದಲ್ಲೂ ಅರ್ಜಿ ಹಾಕೊಂಡು ಹುಟ್ಟಿಲ್ಲ. ಆದರೆ ಅಕಸ್ಮಾತ್ ನಮಗೇನಾದರೂ ಇವತ್ತು ಭಗವಂತ ಅಧಿಕಾರ ಐಶ್ವರ್ಯ ಅವಕಾಶ ಕೊಟ್ಟಿದ್ರೆ ಅದನ್ನು ದೇವರು ಕೊಟ್ಟು ವರ ಅಂತ ತಿಳ್ಕೋಬೇಕು. ಅದನ್ನು ಭಗವಂತ ಕೊಡ್ಲಿಕ್ಕೆ ಯಾರಿಗಾರು ಕೊಡ್ಲಿಕ್ಕೆ ಮರ್ತಿದ್ರೆ ಆತನನ್ನ ದೇವರ ಸ್ವಂತ ಮಗ ಅಂತ ತಿಳ್ಕೊಂಡು ಆ ಮಗನ ಶ್ರೇಯೋಭಿವೃದ್ಧಿಗೆ ದೇವರು. ಬೇಲೂರು ಶಾಸಕ ಕೆಎಸ್ ಲಿಂಗೇಶ್, ಮಾಜಿ ಶಾಸಕ ಕೆಎಸ್ ಷಡಕ್ಷರಿ, ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಸಿವಿ ಮಹಾಲಿಂಗಯ್ಯ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಗುರು ಸಪ್ತಾಹ ವಿಶೇಷ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಸಮಾರಂಭದಲ್ಲಿ ಉದ್ಯಮಿಗಳು, ಶಿಕ್ಷಕರು ಹಾಗೂ ಅನೇಕ ಗಣ್ಯರು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಡಿಜಿಟಲ್.